ಇವತ್ತು ಮಾಲ್ಗೆ ಬಂದಿದ್ದೀವಿ ಅಂಡ್ ಇವತ್ತು ಮಕ್ಕಳ ಜೊತೆ ಶಾಪಿಂಗ್ ಮಾಡೋದು, ಅವ್ರ ಜೊತೆ ಲಂಚ್ ಮಾಡೋದು, ಸಿಕ್ಕಾಪಡೆ ಎಕ್ಸೈಟಿಂಗ್ ಪ್ಲಾನ್ ಇದೆ ಈ ರಂಜಾನ್ಗೆ. ನಾವು ಇವತ್ತು ಮಾಲ್ಗೆ ಬಂದಿದ್ದೀವಿ. ಸ್ಪೆಷಲ್ ವಿಶೇಷ ಏನಂದ್ರೆ ರಂಜಾನ್ ನಾನು ನನ್ನ ಮುದ್ದಾದ 19 ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. 19 ಮಕ್ಕಳಿದಾರ ನಿಮಗೆ ಸಂಜನಾ? ಎಸ್. ಅಂಡ್ ನನ್ನ ಈ ಮಕ್ಕಳು ಆರ್ ಟಿ ನಗರದ ಯುಕ್ತ ಫೌಂಡೇಶನ್ ಮಕ್ಕಳು. ಸಂಜನಾ ಗಲ್ರಾಣಿ ಫೌಂಡೇಶನ್ ಯಾವಾಗ್ಲೂ ಇವರ ಕೈ ಹಿಡ್ದಿರತ್ತೆ. ಅಂಡ್ ಇವತ್ತು ಮಕ್ಕಳ ಜೊತೆ ಶಾಪಿಂಗ್ ಮಾಡೋದು, ಮಕ್ಕಳಿಗೋಸ್ಕರ ಶಾಪಿಂಗ್ ಮಾಡೋದು, ಮತ್ತೆ ಅವ್ರ ಜೊತೆ ಲಂಚ್ ಮಾಡೋದು, ಸಿಕ್ಕಾಪಡೆ ಎಕ್ಸೈಟಿಂಗ್ ಪ್ಲಾನ್ ಇದೆ ಈ ರಂಜಾನ್ಗೆ. ಬೋರ್ ಆಗೋಗಿದ್ದೀನಿ ರಿಲೇಟಿವ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ. ಸೊ ಒಂದು ಅರ್ಥ ಇರಬೇಕು ರಂಜಾನ್ ಅಂದ್ರೆ, ಚಾರಿಟಿ ಮಾಡಬೇಕು. ಮತ್ತೆ ಈ ಮಕ್ಕಳು ಬಂದು ಸ್ಪೆಷಲ್ ಮಕ್ಕಳು, ನನ್ನ ಮಕ್ಕಳು. ಅನಾಥರಾಗಿದ್ರು, ಬಟ್ ಈಗ ಅನಾಥರಲ್ಲ, ಈಗ ಇವರು ನನ್ನ ಮಕ್ಕಳು. ಸೊ ಇವ್ರ ಜೊತೆ ಈಗ ಹೋಗ್ಬಿಟ್ಟು ರಂಜಾನ್ ಸೆಲೆಬ್ರೇಟ್ ಮಾಡೋಣ. ಸಂಜನಾ ಮ್ಯಾಮ್ಗೋಸ್ಕರ ಕಾಯ್ತಿರೋದು ಇಲ್ಲಿ. ಮ್ಯಾಮ್ ನಮಗೆ ಮಾಲೆ ಎಲ್ಲ ತೋರಿಸ್ತಾರೆ, ಟ್ರೀಟ್ ಕೊಡಿಸ್ತಾರೆ, ಅದಕ್ಕೋಸ್ಕರ ವೇಟ್ ಮಾಡ್ತಿದ್ರು. ವಿ ಲವ್ ಯು ಸಂಜನಾ ಮ್ಯಾಮ್. ಚಪ್ಪಲಿ ಚಪ್ಪಲಿ ಚೆನ್ನಾಗಿದೆ, ಚಪ್ಪಲಿ ಕಲೆಕ್ಷನ್ ಹುಡುಗರು ಹಾಕೊಂಬೋದು. ನೀನ್ ತುಂಬಾ ಹ್ಯಾಂಡ್ಸಮ್ ಕಾಣ್ತೀಯ, ಹೋಗು. ಗ್ರೀನ್ ಯಾರಿಗೆ ಆಗತ್ತೆ ನೋಡು, ಇಲ್ಲ ಇರು, ಚಿಕ್ಕದಲ್ಲ ಸ್ವಲ್ಪ ದೊಡ್ಡದಾಗ್ಬೇಕು. ಲೂಸೇ ಇರ್ಬೇಕು, ನೀನ್ ಬೆಳೆದ್ಬಿಡ್ತೀಯ ಬೇಗ. ಅದಾದ್ಮೇಲೆ ಏನ್ ಮಾಡೋಣ, ಶೂ ಜೊತೆ ಎತ್ಕೊಂಡು ಹೋಗು. ಆಯ್ತು, ತುಂಬಾ ಚೆನ್ನಾಗಿದೆ, ಹೋಗು. ಹಾ, ತಗೋ ತಗೋ, ಎತ್ಕೊಂಡು ಹೋಗು. ಓ ಗಾಡ್, ಹ್ಯಾಂಡ್ಲಿಂಗ್ ದಿಸ್ ಕಿಡ್ಸ್ ಟುಗೆದರ್ ದಿನ ಹೆಂಗ್ ಮಾಡ್ತೀರಾ? ಅಲ್ಲೆಲ್ಲ ಆಗೋಗಿದೆ ನೋಡಿ, ಲೈನ್ ಅಲ್ಲಿ ನಿಲ್ಸಿದೀವಿ. ಟೆಂಪಲ್ಲು ಆಮೇಲೆ ಇವತ್ತು ಇಲ್ಲಿ ಬಂದಿದ್ದೀವಿ. ಮೂರನೇ ಔಟಿಂಗ್ ಅಲ್ಲ, ಜ್ಞಾಪಕ ಇರ್ತೀರಾ? ನಾನು ಇರ್ತೀನ ಮನ್ಸಲ್ಲಿ. ದೊಡ್ಡವರಾದ್ರೆ ಮರ್ತು ಬಿಡ್ತೀರಾ, ಮನ್ಸಲ್ಲಿ ಇಟ್ಕೊಳ್ತೀರಾ? ಇಟ್ಕೊಳ್ತೀರಾ? ಟೈಮೇ ಇರಲ್ಲ
ದೊಡ್ಡವರಾದ್ರೆ ಏನ್ ಇಟ್ಕೊಳ್ತಿರೋ ಇರತ್ತಾ, ನನ್ಗೋಸ್ಕರ ಇರತ್ತಾ ದೊಡ್ಡವರಾದ್ರೆ ಟೈಮು? ನೋಡೋಣ ನೋಡೋಣ, ದೊಡ್ಡವ್ರು ಆಗ್ತಿರಲ್ಲ ನೋಡೋಣ. ಮೈಂಡ್ ಅಲ್ಲಿ ಇಟ್ಕೊಂಡಿದ್ದಾರೆ, ಮನ್ಸಲ್ಲಿ ಇಟ್ಕೊಂಡಿದಾರಂತೆ. ವಾಸ್ತೆ ತುಂಬಾ ಚೆನ್ನಾಗಿದೆ. ಇವತ್ತಿನ ನಮ್ಮ ಪಯಣ ಇಲ್ಲಿಗೆ ಮುಗೀತು. ನಾನು ಎಷ್ಟು ಜಾಸ್ತಿ ನನ್ನ ಮಕ್ಕಳ ಜೊತೆ ಎಂಜಾಯ್ ಮಾಡಿದೀನಿ ಇಲ್ಲಿಗೆ ಬಂದ್ಬಿಟ್ಟು, ನೀವು ನೋಡಿದ್ದೀರಾ. ನಾವು ಫೀನಿಕ್ಸ್ ಮಾಲ್ಗೆ ಬಂದ್ವಿ, ಇಲ್ಲಿ ಶೂ ಶಾಪಿಂಗ್ ಮಾಡಿದ್ವಿ, ಮತ್ತೆ ಪುನ್ನಸ್ವಾಮಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಅದ್ಭುತವಾದ ಚೆಟಿನಾಡ್ ಊಟ ತಿಂದ್ವಿ. ಇಲ್ಲಿರೋ ಬಾಹುಬಲಿ ಥಾಲಿ ಖಂಡಿತವಾಗ್ಲೂ ಪ್ರತಿ ಒಂದು ಬ್ಯಾಂಗ್ಲೋರಿಯನ್ ಫುಡಿಗೆ ತಮಿಳ್ ಸ್ಟೈಲ್ ಊಟ ಅದ್ಭುತ ಚಾಯ್ಸು, ತುಂಬಾನೇ ಇಷ್ಟ. ನೀವು ಬಂದು ಟ್ರೈ ಮಾಡಲೇಬೇಕು. ನೋಡಿ, ಇವನು ಹೇಳ್ತಾ ಇದ್ದಾನೆ ಟ್ರೈ ಮಾಡ್ಬೇಕಂತ. ಸೊ ನಾವು ರಿಯಲಿ ಎಂಜಾಯ್ ಮಾಡಿದ್ವಿ. ಈ ನನ್ನ ಮಕ್ಕಳು ಬಂದ್ಬಿಟ್ಟು ಸಂಜನಾ ಗಲ್ರಾನಿ ಫೌಂಡೇಶನ್ ಜೊತೆ ಇದ್ದಾರೆ, ಬಟ್ ಒರಿಜಿನಲ್ ಆಗಿ ಒಂದು ಚಿಕ್ಕ ಸಂಸ್ಥೆ ಯುಕ್ತ ಫೌಂಡೇಶನ್ ಅಂತ ಆರ್ ಟಿ ನಗರಲ್ಲಿ ಇವರೆಲ್ಲರೂ ವಾಸ ಮಾಡ್ತಾ ಇರ್ತಾರೆ. ಅವಾಗ ಅವಾಗ ನನ್ನ ಸಂಸ್ಥೆಯಿಂದ ನಾನು ಹೋಗ್ಬಿಟ್ಟು ಈ ಮಕ್ಕಳಿಗೆ ಔಟಿಂಗ್ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ರಾ? ಓಕೆ, ಎಂಜಾಯ್ ಮಾಡಿದ್ರಾ? ಸಾರಿ